ಇದರ ಸುವರ್ಣ ಅಕ್ಕ ನನಗೆ ಸಾಕು ಹೊಟ್ಟೆ ತುಂಬಾಗಿದೆ ಓಕೆ ಓಕೆ ಇದು ಲಾಸ್ಟ್ ತುತ್ತು ಮತ್ತೆ ಕೊಡಲ್ಲ ತಗೋ ವೆರಿ ಗುಡ್ ನಮ್ಮ ಮುದ್ದು ಚಿನ್ನು ಸಿದ್ಧಾರ್ಥಣ್ಣ ನಿಮ್ಗೆ ಏನಾದರೂ ಬೇಕಾ ನಾನು ಹೋಗಿ ಏನಾದರೂ ತಗೊಂಡು ಬರಲ ಈ ಅಕ್ಕನ ಜೊತೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನೋ ಥ್ಯಾಂಕ್ಸ್ ನಾನು ಹುಷಾರಾಗಿದ್ದೀನಿ ನಿನ್ನೋಗಿ ಮಲ್ಕೋ ಬಿಂದು ಅದೇನಂದ್ರೆ ಸಿದ್ಧಾರ್ಥಣ್ಣಂಗೆ ಹುಷಾರಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅದಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಅದು ಅಲ್ಲದೆ ನೀನು ಇವತ್ತಾನೆ ಬಂದಿದ್ದೀಯಾ ನೀನು ಟೈರ್ಡ್ ಆಗಿರ್ತೀಯ ನೀನು ಹೋಗಿ ಮಲ್ಕು ಓಕೆ ಗುಡ್ ನೈಟ್ ಅಣ್ಣ ಟೇಕ್ ಕೇರ್ ಹುಷಾರೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಚಿನ್ನು ಟ್ಯಾಬ್ಲೆಟ್ ತಗೊಂಡಿರಲಿಲ್ಲ ಅದಕ್ಕೆ ಹೀಗಾಗಿತ್ತು ಇಲ್ರಿ ತಪ್ಪೆಲ್ಲ ನಮ್ದೇ ಐತಿ ಇವ್ರು ಬರೋವರೆಗೂ ನಾವು ಊಟ ಮಾಡಲ್ಲ ಅನ್ವಲ್ಲ ಅದಕ್ಕ ಆ ತರ ಏನು ಇಲ್ಲ ಖುಷಿ ಅವರೇ ನೀವೇನು ಯೋಚನೆ ಮಾಡಬೇಡಿ ನಾನು ಬರ್ತೀನಿ ನೀವೇನು ಹೇಳಲಿಕ್ಕೆ ಹೋಗ್ಬೇಡ್ರಿ ನಿಮಗೆ ಏನಾದ್ರೂ ಬೇಕಂದ್ರೆ ನಮ್ಮನ್ನ ಕೇಳ್ರಿ ನಾವು ನಿಮಗೆ ಕೊಡ್ತೀವಿ ನಾನು ಅಲ್ಲಿ ಮಲಗ್ತೀನಿ ಅದ್ರ ಅವಶ್ಯಕತೆ ಇಲ್ರಿ ನೀವು ಮಂಚದ ಮ್ಯಾಗ ಮಕ್ಕೋರಿ ಇಲ್ಲ ನಾನು ಇಲ್ಲಿ ಮಲಗಲ್ಲ ಇಲ್ರಿ ನೀವು ಇಲ್ಲೇ ಮಲಗಬೇಕ್ರಿ ನಾನು ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನ ನೀ ನನಗೆ ಹೇಳೋದಕ್ಕೆ ಬರಬೇಡ ನೀವು ಹಿಂಗ ಆಟ ಮಾಡಿದ್ರೆ ಅಂದ್ರೆ ಅಕ್ಷರ ಅವರಿಗೆ ಹೇಳಬೇಕಾಗ್ತೈತ್ರಿ ಪದಮದ ಪಗರೆ ಸಜಾರೆಗಮ ಸುಮ್ಮನೆ ಮಲ್ಕೋರಿ
ಹೇಳಿದ್ರೆ ನಾ ಕೊಡ್ತೀವಿ ತಾನೆ. ಅದ್ರ ಅವಶ್ಯಕತೆ ಇಲ್ಲ, ನಿನ್ ಸಹಾಯ ಬಡ ಅಂತ ಹೇಳಿದೀನಿ ತಾನೆ. ಮತ್ತೆ ಯಾಕೆ ಬಂದಿದ್ಯಾ? ಹೋಗ್ಲಿ, ಎದ್ ಕೂತ್ಕೊಂಡು ಆದ್ರೂ ಕುಡೀರಿ. ನಾನು ನಿಮಗೆ ಹೇಳಿದ್ವಿ ತಾನೆ ಎದ್ ಕೂತ್ಕೊಂಡು ಕುಡೀರಿ ಅಂತ. ಎದಕ್ಕೆ ಹಿಂಗ್ ಹಳ್ಳ ಮಾಡಿ ಪದೇ ಪದೇ ತೊಂದರೆ ತಗೊಳ್ಳಿಕ್ಕೆ? ಮತ್ತೇನೇನಾದ್ರೂ ನೀರು ಬೇಕೇನ್ರಿ? ಕೊಡಿ. ಮಲ್ಕೋರಿ. ನೀವು ನಮ್ಮ ಮಾತು ಕೇಳಲೇಬೇಕ್ರಿ. ಆರಾಮದಿರೇನ್ರಿ? ನಿಮ್ಗೀಗ ಹೆಂಗ ಅನಿಸ್ಲಿಕತೈತಿ? ಏನಾದ್ರೂ ಬೇಕೇನ್ರಿ? ವಾಟ್ ನಾನ್ಸೆನ್ಸ್! ಎಕ್ಸ್ಕ್ಯೂಸ್ ಮೀ, ಯಾಕ್ರಿ? ಎದಕ್ರಿ? ಏನ್ ಬೇಕಂತನಾದ್ರೂ ಹೇಳಿ. ನಿಮ್ಗೇನ್ ಬೇಕಂತ ಸಂಕೋಚ ಇಲ್ಲ, ನಮ್ ಹಂತ ಕೇಳ್ರಿ, ನಾವ್ ತಂದ್ಕೊಡ್ತೀವಿ. ಅಯ್ಯೋ, ಏನ್ ಬೇಕಂತ ಹೇಳ್ರಿ, ಎದಕ್ರಿ? ಅದು ರಾತ್ರಿ ನಿಮ್ ತಲೆಗೆ ಹಚ್ಚಬೇಕಾದ್ರ ನಮಗೆ ಗೊತ್ತಾಗದಲ್ಲೇ ಬಿದ್ದಿರ್ಬೇಕ್ರಿ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾವೆಲ್ಲ ಕ್ಲೀನ್ ಮಾಡ್ಬಿಡ್ತೀವ್ರಿ. ಖುಷಿ, ನಾನು ಬಿಂದುಗೆ ನಾಷ್ಟ ಕೊಟ್ಟು ಬರ್ತೀನಿ. ನೀವಿಬ್ರು ಇಲ್ಲೇ ಇದ್ದೀರಾ? ಖುಷಿಯವರೇ, ಹೇಗೂ ನಮ್ಮ ಚಿನ್ನು ಆರೋಗ್ಯ ಸರಿ ಹೋಯ್ತು, ಇನ್ನೇನು ಡಾಕ್ಟರ್ ಬರೋ ಅವಶ್ಯಕತೆ ಇಲ್ಲ. ಟೈಮ್ ಟೈಮ್ಗೆ ಊಟ ತಿಂಡಿ ಮಾತ್ರೆ ಕೊಟ್ರೆ ಅಷ್ಟಾಕು. ಪಾವನಿಯವರೇ, ನಮ್ಮ ಚಿನ್ನುಗೆ ಒಂದು ಕಪ್ ಶುಂಠಿ ಟೀ ಮಾಡ್ಕೊಡ್ಬೇಕಿತ್ತು. ಟೀ ಏನೋ ಮಾಡ್ಬೋದು, ಆದ್ರೆ ಅವನು ಕುಡಿಸೋದೇ ದೊಡ್ಡ ಪ್ರಾಬ್ಲಮ್. ಅವ್ರೆ, ಯಾರೋ ಗೊರ್ಕೆ ಹೊಡೆಯೋ ಶಬ್ದ ಬರ್ಲಿಕ್ಕತ್ತೈತಲ್ಲೇನ್ರಿ? ಹೌದು ಪಾವನಿ ಅವರೇ, ಆದ್ರೆ ಇವಾಗ ಖುಷಿಯವರೇ, ಖುಷಿಯವರೇ, ಖುಷಿ ಏನಾಯ್ತು ಅಕ್ಕ? ಅಕ್ಷರ ಅವ್ರೆ, ಅದು ನಾವು ರಾತ್ರಿ ಪೂರ ಅಂದ್ರೆ ನೀವು ರಾತ್ರಿ ಪೂರ್ತಿ ನಿದ್ದೆ ಮಾಡ್ಲಿಲ್ವಾ? ಹಾರಿ ಅಕ್ಷರ ಅವ್ರೆ, ನೀವ ಹೇಳಿದ್ರಲ್ಲ ಚಿನ್ನುನ ಹುಷಾರಾಗಿ ನೋಡ್ಕೊ ಅಂತ. ಮತ್ತ ಅವ್ರ ಆರೋಗ್ಯ ಬೇರೆ ಸರಿ ಇರ್ಲಿಲ್ಲಲ್ರಿ, ಅದಕ್ಕ ರಾತ್ರಿ ಎಲ್ಲ ಕಾಯ್ಕೊಂಡು ಕುಂತಿದ್ವಿ. ಖುಷಿ, ನಿನಗ ಬಿಸಿ ಬಿಸಿ ಚಾ ಮಾಡ್ಕೊಡ್ತೀನಿ,
ಕುಡ್ದು ಮಲಕೋ, ಎಲ್ಲ ಸರಿ ಹೋಗುತ್ತೆ. ಹಂಗ ನೀನು ಬಿಂದುಗ ನಾಷ್ಟ ತಗೊಂಡು ಹೋಗಿ ಕೊಡು, ಅಷ್ಟ್ರಾಗ ನಾ ಚಾ ಮಾಡ್ತೀನಿ. ಬೇಡ ಪವನಿಯವರೇ, ಖುಷಿಯವ್ರಿಗೆ ನಾನ್ ಟೀ ಮಾಡ್ಕೊಡ್ತೀನಿ, ನೀವು ಟಿಫಿನ್ ನ ಬಿಂದು ಕೊಟ್ಬಿಡಿ. ಆತ್ರಿ ಖುಷಿ, ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಖುಷಿಯವರೇ ಬನ್ನಿ, ನಾನು ನಿಮ್ಗೆ ಟೀ ಮಾಡ್ಕೊಡ್ತೀನಿ. ಅಯ್ಯೋ ಮರ್ತೇ ಬಿಟ್ಟಿದ್ವಿ, ಸಿದ್ಧಾರ್ಥ ಅವ್ರಿಗೆ ಶುಂಠಿ ಟೀ ಮಾಡ್ಕೊಡ್ಬೇಕ್ರಿ, ನಾ ಹೋಗಿ ಮಾಡ್ಕೊಡ್ತೀವಿ. ಓ ಮೈ ಗಾಡ್, ನೋ ಚೀಟಿಂಗ್, ಇದು ನಿನ್ಗಲ್ಲ ನನ್ಗೆ. ಸಾರಿ. ವಾವ್, ಅಡ್ಮೈರಬಲ್. ಎಸ್, ಬಿಗ್ ವರ್ಡ್. ನಾನು ಇವಾಗ ಯಾವ ಲೆಟರ್ ಜೋಡಿಸ್ಲಿ? ನಾನು ಹೇಳಿದ್ದು ನಿನ್ ಬಗ್ಗೆ ಮಿಸ್ಟರ್ ಎಸ್. ಓ, ಯು ಆರ್ ಅಡ್ಮೈರಬಲ್. ಓ ಥ್ಯಾಂಕ್ ಯು ಮಿಸ್ಟರ್ ಎಸ್. ನಾನು ನಿನ್ಗೆ ಒಂದ್ ಮಾತು ಹೇಳ್ಬೇಕಿತ್ತು. ಎಸ್ ಮಿಸ್ ಬಿ. ವೀಕೆಂಡ್ ಅಲ್ಲಿ ವರ್ಕ್ ಕಡಿಮೆ ಇರತ್ತಲ್ವಾ? ಆಫ್ ಕೋರ್ಸ್, ಅದ್ರ ಜೊತೆಗೆ ಪ್ಲಾನ್ ಕೂಡ ರೆಡಿ ಇರುತ್ತೆ. ಎಕ್ಸಾಕ್ಟ್ಲಿ, ಫಿಲಮ್ ಹೋಗೋಣ. ಓಕೆ ಡನ್, ಅದನ್ನ ಮುಗಿಸ್ಕೊಂಡು ಹೊರಗಡೆ ಸುತ್ತಾಡ್ಕೊಂಡು ಬರೋಣ. ಓಕೆ ಡನ್ ಮಿಸ್ಟರ್ ಎಸ್. ಆದ್ರ ಅದಕ್ಕೂ ಮೊದಲು ಇಬ್ರು ಪೂರಿ ಸಾಗು ತಿನ್ಬೇಕ್ರಿ. ನಾನಿ, ಈಗ ಅಣ್ಣನ ಆರೋಗ್ಯ ಹೇಗಿದೆ? ಈಗ ಆರಾಮಾಗದ್ರಿ. ಹಾಯ್ ಪಾವನಿ. ನೋ 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 ಮಿಸ್ ಬಿ, ಪಾವನಿ ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವರು, ದೊಡ್ಡವ್ರನ್ನ ಯಾವತ್ತು ಹೆಸರಿಡ್ ಕರಿಬಾರ್ದು. ಪರವಾಗಿಲ್ಲ ಬಿಡ್ರಿ, ಅದರಿಂದ ನನಗೇನು ಬೇಸರ ಇಲ್ಲ. ನೋವೇ ಪಾವನಿ, ಇದಕ್ಕೆ ಬೇರೆ ಏನಾದರೂ ದಾರಿ ಹುಡುಕ್ಲೇಬೇಕು. ಪಾವನಿ ಅತ್ಗೆ, ಹಾಂ ಅದು ಇಷ್ಟ ಆಗಲಿಲ್ಲ ಅಂದರೆ ಪಾಸಿ ಅಂತ ಕರೀಬೋದು. ಮೀನ್ಸ್ ಪಾವನಿ ಸಿಸ್ಟರ್ ಇಂಗ್ಲಾ. ಓಕೆ, ಯು ಆರ್ ರೈಟ್ ಮಿಸ್ಟರ್ಸ್. ಥ್ಯಾಂಕ್ ಯು ಪಾಸಿ. ಬಿಂದು, ನೀವಿಬ್ರು ಮೊದಲು ಆಟ ಸ್ಟಾಪ್ ಮಾಡಿ ಪೂರಿ ಸಾಗು ತಿನ್ಬೇಕು. ನೀನು ಸ್ವಲ್ಪ ಹೊತ್ತು ನನ್ನ ಜೊತೆ ಆಟ ಆಡುವ? ಇಲ್ರಿ, ನನಗೆ ಬಹಳ ಕೆಲಸ ಐತಿ. ನೋ, ನಿನ್ನ ತಪ್ಸ್ಕೊಂಡು ಹೋಗಕ್ಕೆ ನಾವಿಬ್ರು ಬಿಡಲ್ಲ. ವಾಟ್ ಮಿಸ್ ಬಿ? ಓಕೆ ಮೇಡಮ್, ಆರ್ಡರ್ ಮಾಡಿದ್ಮೇಲೆ ಮುಗೀತು, ಆಟ ಆಡಲೇಬೇಕು ಸ್ವಲ್ಪ ಹೊತ್ತಷ್ಟೇ. ನಾನೇನು ಡೈಲಿ ಆಟಕ್ಕೆ ಬಾ ಅಂತ ಹೇಳ್ತಿದ್ನಾ? ಇಲ್ಲ ತಾನೆ, ಮಿಸ್ ಬಿ ಇರೋದ್ರಿಂದ ಅಷ್ಟೇ. ಆಟ ಏನೋ ತುಂಬ ಸಿಂಪಲ್, ಇಲ್ಲಿರೋ ಲೆಟರ್ಸ್ನ ತಗೊಂಡು ನಿಮ್ಗೆ ಇಷ್ಟವಾದ ವರ್ಡ್ಸ್ನ ಕೂಡಿಸೋದು ಅಷ್ಟೇ. ಚಿನ್ನು, ನಾನು ನಿನ್ನ ನೋಡೋದಕ್ಕೆ ನಿನ್ನ ರೂಮಿಗೆ ಬರ್ತಾ ಇದ್ದೆ. ಚಿನ್ನು, ಈಗ ಹೇಗಿದೆಯಾ? ಅಕ್ಕ, ನಾನು ಹುಷಾರಾಗೇ ಇದ್ದೀನಿ. ಹುಷಾರಾಗಿರ್ಲೇಬೇಕಲ್ವಾ, ಯಾಕಂದ್ರೆ ನಿನ್ನ ಹೆಂಡತಿ ಇಡೀ ರಾತ್ರಿ ನಿದ್ದೆಗೆಟ್ಟು ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಾ. ಆದರೆ ನನಗೇನು ಗೊತ್ತಿಲ್ಲ ಅಂತ ಮಾತ್ರ ಹೇಳಬೇಡ.
ನನಗೆಲ್ಲ ಗೊತ್ತಿದೆ. ಅಕ್ಕ ಗೊತ್ತಿದೆ ತಾನೆ, ಗೊತ್ತಿಲ್ಲದೆ ಇದ್ರು ಇವಾಗ ನಿನಗೆಲ್ಲ ಅರ್ಥ ಆಗಿರತ್ತಲ್ವಾ ಚಿನ್ನು? ನಂಗಂತೂ ತುಂಬಾ ಸಂತೋಷ ಆಗಿದೆ. ಚಿನ್ನು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹೆಂಡತಿ ಸಿಕ್ಕಿರೋದಕ್ಕೆ ನಂಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನೀನು ಅವರ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಅವರು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಚಿನ್ನು, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಖುಷಿಯವ್ರು ಈಗಲೂ ನಿನಗೋಸ್ಕರ ಶುಂಠಿ ಟೀ ಮಾಡ್ತಾ ಇದ್ದಾರೆ. ಇವಾಗ ನೀನು ನಿನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡು, ಖುಷಿಯವ್ರು ನಿನಗೆ ಶುಂಠಿ ಟೀ ತಗೊಂಬರ್ತಾರೆ, ಸರಿನಾ? ನೀವು ನೋಡ್ತಾ ಇದ್ದೀರಾ ಸುವರ್ಣ. So nice, yeah? Auntie, it is not playing, it's playing. Yes, yes. Ade, ade. ಇದು ಫೋರ್ ಲೆಟರ್ ಅಕ್ಷರ ರೀ. ಫೋರ್ ಲೆಟರ್ಸ್ ಅಂದ್ರೆ ಎಲ್ ಅಕ್ಷರದಿಂದ ಶುರುವಾಗುತ್ತೆ, ಈ ಅಕ್ಷರದಿಂದ ಎಂಡ್ ಆಗುತ್ತೆ. ಓ ಸಾರಿ, ಲವ್ ಯಾವಾಗ್ಲೂ ಎಂಡ್ ಆಗಲ್ಲ ಅಲ್ವಾ? ಹಲೋ, ಹಾಯ್, ಬೈ ಬೈ. ನಾನು ಹಲ್ಸೋ ಈ ಲೆಟರ್ ಜಾಯ್ನಿಂಗ್ ಗೇಮ್ ಅಲ್ಲಿ ಜಾಯ್ನ್ ಆಗ್ತೀನಿ. ಸ್ವಲ್ಪ ಮಿಸ್ಟೇಕ್ ಆದ್ರು ಅಡ್ಜಸ್ಟ್ ಮಾಡ್ಕೋಬೇಕು. ನೋ ವೇ ಮಾ, ನಮ್ ಗೇಮ್ ಅಲ್ಲಿ ಲೆಟರ್ಸ್ ಕ್ಲಿಯರ್ ಆಗಿರ್ಲೇಬೇಕು. ಅತ್ತಿ, ಮಿಸ್ ಬಿ ಸಿದ್ಧಾಂತ್ ಅವ್ರ ಜೋಡಿ ಬೆಳಿಗ್ಗಿಂದ ಆಟ ಆಡ್ಲಿಕ್ಕತ್ತಿದ್ಲ್ರಿ, ಅದಕ್ಕ ನಾನ ತಿನ್ಸೋಣ ಅಂತ ಇಲ್ಲಿ ತಗೊಂಡ್ ಬಂದಿನ್ರಿ. ಓ ಮಿಸ್ ಬಿ, ಆಯಿಲ್ ಐಟಮ್ನೆಲ್ಲ ಜಾಸ್ತಿ ಹಾಕಿ ನಿನ್ಗೆ ಚೆನ್ನಾಗ್ ತಿನ್ಸ್ಬಿಟ್ಟು ಮರಿ ಎಲಿಫೆಂಟ್ ಮಾಡ್ಬಿಡ್ತಾಳೆ, ಬಿ ಕೇರ್ಫುಲ್. ನಿಂತಾರ
ಅಯ್ಯೋ ನಾಟಿ. ಕೆಲವರಿಗೆ ಅವ್ರಿಗಿಂತ ಸ್ಲಿಮ್ ಆಗಿರೋರು ಬ್ಯೂಟಿಫುಲ್ ಆಗಿರೋರನ್ನ ಲುಕ್ಕಿದ್ರೆ ಲೈಕ್ ಆಗೋದೇ ಇಲ್ಲ. ಮಿಸ್ ಬಿ, ನೀನು ಇದನ್ನೆಲ್ಲ ಹಿಟ್ ಮಾಡಬೇಡ. ಕಮಾನ್, ನಾನು ನಿನಗೆ ಫ್ರೂಟ್ ಸಾಲಿಡ್ ಮಾಡ್ಕೊಡ್ತೀನಿ. ಅಯ್ಯೋ ಹೈ ಬಾಯ್ ಬಾಯ್. ಏನಾದ್ರೂ ನೈಸ್ ಮಾಡಿಕೊಂಡು ಹೀಟ್ ಮಾಡೋ ಕಮ್ಮಿದ್ರು ಅಂದರೆ ಏನೋ ಪ್ಲಾನಿಂಗ್ ಇದೆ ಅಂತ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಡೇಂಜರ್ ಸೌಂಡ್ ತಳ್ಳಿಬಿಡ್ತಾರೆ. ಬಿ ಕೇರ್ಫುಲ್ ಓಕೆ. ಡೋಂಟ್ ವರಿ ಮಿಸ್ ಡಿ, ನಾನು ತುಂಬ ಸ್ಮಾರ್ಟ್ ಇದ್ದೀನಿ, ಯಾರು ನನ್ನ ಚೀಟ್ ಮಾಡೋಕ್ಕಾಗಲ್ಲ. ಮಿಸ್ ಬಿ, ಲೆಟ್ ಅಸ್ ಚೇಂಜ್ ದ ಮೂಡ್ ನೌ, ಮೂವಿಗೆ ಹೋಗೋಣ. ಎಸ್. Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.